ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೆದಾಗಲಿ ಸುದರ್ಶನ್ ಸಿಲ್ಕ್ಸ್ ಐದನೇ ಬ್ರಾಂಚ್ ಅಂತ ಐದನೇ ಬ್ರಾಂಚ್ ಭಾಳ ಖುಷಿ ಆಯಿತು ಚಿಕ್ಕಪೇಟೆಯಲ್ಲಿ ಒಂದು ಸಣ್ಣ ಇದೊಂದು ಶುರು ಮಾಡಿದ್ದು ಅಂತ ಅವ್ರ ತಂದೆಯವರು ಹೇಳ್ತಾ ಇದ್ರು ಈಗ ಸ್ಟೋರಿನೇ ತುಂಬ ಇನ್ಸ್ಪೈರಿಂಗ್ ಆಗಿತ್ತು ಈ ರೀತಿ ಸ್ವಂತ ಶ್ರಮದಲ್ಲಿ ಯಾವುದೇ ಒಂದು ಬ್ರ್ಯಾಂಡ್ ಬೆಳೆಸೋದು ಎಷ್ಟು ಕಷ್ಟ ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತೆ ಒಳ್ಳೆ ರೆಪ್ಯುಟೇಷನ್ ಒಳ್ಳೆ ಕ್ರೆಡಿಬಿಲಿಟಿ ಇದ್ದಾಗ ಮಾತ್ರ ಹಿಂಗಾಗ ಸಾಧ್ಯ ಯಾಕಂದರೆ ಒಳ್ಳೆ ಕ್ವಾಲಿಟೀಸ್ ಇಲ್ಲದೆ ಯಾರು ಮೇಲೆ ಬರೋಕ್ಕಾಗಲ್ಲ ಬಂದರೂ ಅದು ಟೆಂಪ್ರರಿ ಆಗಿರುತ್ತೆ ಒಳ್ಳೆ ತನ ಇಟ್ಕೊಂಡು ಆ ಕ್ರೆಡಿಬಿಲಿಟಿ ಕಸ್ಟಮರ್ಗಳಿಗೆ ಅಷ್ಟು ಪ್ರೀತಿ ವಿಶ್ವಾಸ ಗಳಿಸ್ದಾಗಲೇ ಒಬ್ಬ ವ್ಯಕ್ತಿ ಲಾಂಗ್ ರನ್ನಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆ ಕೆಲಸ ಸದಸ್ಯನ ಸಿಲ್ಸಿ ಅವ್ರು ಮಾಡ್ತಾ ಇದ್ದಾರೆ ಒಳ್ಳೆಯದಾಗಲಿ ಇನ್ನೂ ಸಾಕಷ್ಟು ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಜಾಗಗಳಲ್ಲಿ ತೆರೆಯಂಗಾಗಿ ಅದೊಂದು ಪೊಟೆನ್ಷಿಯಲ್ ಇದೆ ಆ ರೀತಿ ಬೆಳೀಲಿ ಅಂತ ಅವ್ರಿಗೆ ಆಶಿಸ್ತೀವಿ ನಿಂತಿರೋ ನಮ್ಮ ಸ್ನೇಹಿತರಿಗೆಲ್ಲ ತುಂಬ ಕ್ಲೋಸ್ ಇದ್ದವರು ಸೊ ಆದ್ದರಿಂದ ಇದೊಂದು ಬ್ರ್ಯಾಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಜನ ಒಳ್ಳೆ ವ್ಯಕ್ತಿತ್ವ ಅಂತ ಗೊತ್ತಿತ್ತು ಅದಾದಮೇಲೆ ಆ ಬ್ರ್ಯಾಂಡ್ ಬಗ್ಗೆ ಕೇಳಿದಾಗಲೂ ಎಲ್ಲ ಕಡೆಯಿಂದ ಭಾಳ ಒಳ್ಳೆ ಸೊ ಜಸ್ಟ್ ನಾನು ಇನಾಗ್ರೇಷನ್ ಮಾಡ್ತೇನೆ ಆದರೂ ಅವ್ರು ಒಳ್ಳೆಯದಾಗಿ ಇನ್ನು ಸಾಕಷ್ಟು ಶಾಸಕರಾಗಿದ್ದಾರೆ ಯಾವುದಾದ್ರು ಲೈಫಲ್ಲಿ ಹುಡುಗರು ಸೆಲೆಕ್ಟ್ ಮಾಡಿ ಹುಡುಗರು ಇದು ಮಾಡ್ಕೋತಾರ ಹೇಳಿ ಅದನ್ನ ಏನೇ ಮಾಡಿದ್ರು ಅವ್ರು ಒಂದು ಕುಂತಾರೆ ಬೆಸ್ಟ್ ವೇ ಬೆಸ್ಟ್ ವೇ ಬೆಸ್ಟ್ ವೇ ಏನಂದ್ರೆ ಕರ್ಕೊಂಡ್ಬಂದು ಬಿಟ್ಬಿಟ್ಟು ನಾವು ಆರಾಮಾಗಿ ಕಾಫಿ ಕುಡಿತಾ ಕೂತ್ಕೊಂಡ್ರೆ ಒಳ್ಳೆಯದು ಮದುವೆ ಟೈಮಲ್ಲಿ ತುಂಬ ದೊಡ್ಡ ರಾಮಾಚಾರ್ಯ ಸೀನ್ ಇಟ್ಟಿದ್ದೀವಲ್ಲ ನೋಡಿ ಎಲ್ಲ ಎಕ್ಸ್ಪೀರಿಯನ್ಸ್ ಮೇಲೆ ಇಟ್ಟರು ಕೊಡ್ಸಿದ್ದೀನಮ್ಮ ನಾನು ಸೆಲೆಕ್ಟ್ ಮಾಡಿಲ್ಲ ಸೆಲೆಕ್ಷನ್ ಅವ್ರಿಗೆ ಬಿಟ್ಬಿಟ್ರೆ ಬುದ್ಧಿವಂತಿಕೆ ನಾವೇನೇ ಸೆಲೆಕ್ಟ್ ಮಾಡಿದ್ರು ಆಮೇಲೆ ಲಾಸ್ಟಲ್ಲಿ ಒಂದು ಕೊಂಕಿರುತ್ತೆ ಯಾಕೆ ಅಂತ ಅವ್ರೇನೋ ಇದು ಮಾಡ್ತಾರೆ ಅಂತಲ್ಲ ಹುಡುಗಿರ ಮೈಂಡನ್ನ ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ ಇದೆ ಅದಕ್ಕೆ ಅವ್ರ ಆಪ್ಷನ್ಸ್ ನೋಡಿ ನಾಲ್ಕು ಫ್ಲೋರ್ ಇಟ್ಟಿದ್ದಾರೆ ಹುಡುಗರ ಬಟ್ಟೆ ಅಂಗಡಿ ಅಂದರೆ ನಾಲ್ಕನೇ ಫ್ಲೋರ್ ಇರಲ್ಲ ಒಂದು ಫ್ಲೋರ್ ಇರುತ್ತೆ ಅಲ್ಲೇ ಏನೋ ಒಂದು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ ಹೆಣ್ಮಕ್ಳು ಕಾಫಿ ಇದು ಕ್ಯಾಂಟೀನ್ ಮೀಟಿಂಗ್ ಎಲ್ಲ ಮಾಡಿದ್ದೀರಾ ಅದು ಗ್ಯಾರಂಟಿ ಇರಲೇಬೇಕು ಯಾಕಂದರೆ ಬಟ್ಟೆ ಅಂಗಡಿಗೆ ಹೋಗಿ ಕೂತಾಗ ಹೆಣ್ಮಕ್ಳು ಕಷ್ಟ ಅರ್ಥ ಆಗಿದೆ ಮದುವೆ ಟೈಮಲ್ಲಿ ನಮ್ಗೆ ಅರ್ಥ ಆಗಿದೆ ಸೊ ನಾನು ಸೆಲೆಕ್ಟ್ ಮಾಡಿರೋದು